ಎಲ್ಲರಿಗೂ ನಮಸ್ಕಾರ. ಕಳೆದ 2 ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇನ್ನೂ 2 ದಿನಗಳು ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಈ ಕಾರಣದಿಂದ ಜಿಲ್ಲೆಯಲ್ಲಿ ಅನೇಕ ನಮ್ಮ ನದಿಗಳು, ಹಳ್ಳಗಳು, ನಾಲಗಳು ಇದೆಲ್ಲ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುವ ಸಾಧ್ಯತೆ ಇದೆ. ನಾವು ಕಳೆದ 2 ದಿನಗಳಲ್ಲಿ 150ಕ್ಕಿಂತ ಮೇಲ್ಪಟ್ಟು ಪ್ರವಾಹದಲ್ಲಿ ಸಿಲುಕಿರುವ ಜನರನ್ನು ನಾವು ರೆಸ್ಕ್ಯೂ ಮಾಡಿದ್ದೇವೆ ವಿವಿಧ ತಂಡಗಳಿಂದ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ NDRFಯಿಂದ ಕೂಡ ನಾವು 2 ತಂಡಗಳನ್ನು ನಾವು ಕರೆಸಿಕೊಂಡಿದ್ದೀವಿ. ಅವರು ಲಾಸ್ಟ್ 24 ಅವರ್ಸಿಂದ ತುಂಬ ಬ್ರೇಕ್ ಕೂಡ ತೆಗೆದುಕೊಳ್ಳದೆ ರೆಸ್ಕ್ಯೂ ಇದೆಲ್ಲ ಕೂಡ ಮಾಡ್ತಿದ್ದಾರೆ. ನಮ್ಮ ಲೋಕಲ್ ಪೊಲೀಸರು ಹಾಗೂ ಫೈರ್ ಬ್ರಿಗೇಡ್ ಅವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೂಡ ಪ್ರವಾಹದಲ್ಲಿ ಯಾರು ಸಿಲುಕಿಕೊಂಡಿದ್ದಾರೆ ಅವರೆಲ್ಲ ಕೂಡ ರಕ್ಷಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಎಲ್ಲೆಲ್ಲಿ ಸಿಲುಕಿಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಸುರಕ್ಷಿತವಾಗಿ ನಾವು ಕರ್ಕೊಂಡು ಬಂದಿದ್ವಿ. ಇನ್ನು ಮುಂದಿನ 2 ದಿನಗಳಲ್ಲಿ ನಮ್ಮ ಬ್ಯಾರೇಜ್ಗಳಲ್ಲಿ ಎಲ್ಲ ಕೂಡ ಹೆಚ್ಚಿನ ನೀರು ಬಂದಿರೋದ್ರಿಂದ ಅವರು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುವ ಸಾಧ್ಯತೆ ಇದೆ. ಅದರಿಂದ ಭೀಮಾ ನದಿ, ಮುಖ್ಯವಾಗಿ ಭೀಮಾ ನದಿ ಅದರ ದಡದಲ್ಲಿ ಇರುವ ಅಫಜಲ್ಪುರ್, ಜೇವರ್ಗಿ, ಚಿತ್ತಾಪುರ್ ಮತ್ತು ಬ್ಯಾಕ್ ವಾಟರ್ಸ್ ಬರುವ ಸೇಡಂ ತಾಲೂಕ ಇದೆಲ್ಲ ಈ ಏರಿಯಾದಲ್ಲಿ ಲೋ ಲೈಯಿಂಗ್ ಏರಿಯಾಸ್, ನದಿ ದಡದಲ್ಲಿ ಏನು ಗ್ರಾಮಗಳಿವೆ ಅವನ್ನು ಕೂಡ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಜಿಲ್ಲಾಡಳಿತ ಜೊತೆಗೆ ನೀವು ಸಹಕರಿಸಬೇಕಂತ ನಾವು ಕೋರ್ತಾ ಇದ್ದೀವಿ. ನಿಮ್ಮೆಲ್ಲರ ರಕ್ಷಣೆಗೋಸ್ಕರ ನಾವು ಜಿಲ್ಲಾಡಳಿತ ತೀವ್ರ ಪ್ರಯತ್ನವೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ಈಗಾಗಲೇ ನಾವು 50ಕ್ಕಿಂತ ಮೇಲ್ಪಟ್ಟು ಕಾಳಜಿ ಕೇಂದ್ರಗಳನ್ನು ಎಂಟೈರ್ ಜಿಲ್ಲೆಯಲ್ಲಿ ನಾವು ಓಪನ್ ಮಾಡಿದ್ದೀವಿ. ಅದರಲ್ಲಿ 8,000ಕ್ಕಿಂತ ಜನಕ್ಕೆ ಈಗಾಗಲೇ ನಾವು ಊಟ ಇದೆಲ್ಲ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಇನ್ನೂ ಅವಶ್ಯಕತೆ ಇದೆ ಅದು ಎಲ್ಲ ಕೂಡ ನಾವು ನೋಡಿಕೊಂಡು ಅವರೆಲ್ಲರಿಗೂ ಕೂಡ ಬೇಕಾಗಿರುವ ಕಾಳಜಿ ಕೇಂದ್ರಗಳನ್ನು ನಾವು ಇಮ್ಮಿಡಿಯೇಟಾಗಿ ನಾವು ಓಪನ್ ಮಾಡ್ತೀವಿ. ನಮ್ಮ ಪೊಲೀಸರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲಾಖೆಯ ಅಧಿಕಾರಿಗಳು, ಫೈರ್ ಬ್ರಿಗೇಡ್ ಅವರು ಅವರೆಲ್ಲ ಕೂಡ ಫೀಲ್ಡಲ್ಲಿ ಇದ್ದಾರೆ. ಲಾಸ್ಟ್ 48 ಅವರ್ಸ್ ಪ್ರತಿ ಒಬ್ಬರು ಕೂಡ ಫೀಲ್ಡಲ್ಲಿ ಇದ್ದು ಇದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೂ ಕೂಡ ನೀವು ಭಯವಿಲ್ಲದೆ ನೀವು ಧೈರ್ಯದಿಂದ ಇರಬಹುದು. ಸಹ ಜಿಲ್ಲಾಡಳಿತಕ್ಕೆ ನೀವು ಸಹಕಾರ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈ ನದಿ ದಡದಲ್ಲಿ ಇರುವ ಸಾರ್ವಜನಿಕರು ಯಾರೂ ನದಿಗಳ ಹತ್ತಿರ ದಯವಿಟ್ಟು ಹೋಗಬೇಡಿ. ನಿಮ್ಮ ನಿಮ್ಮ ಜಾನುವಾರುಗಳನ್ನು ಕೂಡ ಆ ಕಡೆ ಹೋಗದಂತೆ ನೀವೆಲ್ಲ ಕೂಡ ಜಾಗ್ರತೆ ವಹಿಸಬೇಕು, ಎಚ್ಚರ ವಹಿಸಬೇಕು. ಎಲ್ಲ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳುತ್ತಾ ಇದ್ದೀವಿ. ನಿಮ್ಮೊಂದಿಗೆ ನಾವಿದ್ದೀವಿ. ಜಿಲ್ಲೆಯ ಜನರ ರಕ್ಷಣೆಯ ಜಿಲ್ಲಾಡಳಿತ, ನಮ್ಮ ರಾಜ್ಯ ಸರ್ಕಾರದ್ದು ಮುಖ್ಯವಾದ ಪ್ರಯಾರಿಟಿ ಆಗಿದೆ. ನಾವೆಲ್ಲ ಕೂಡ ನಿಮ್ಮೊಂದಿಗಿದ್ದೀವಿ. ಯಾರೂ ಭಯವಿಲ್ಲದೆ ದಯವಿಟ್ಟು ಆಡಳಿತ ಜೊತೆಗೆ ಸಹಕಾರ ಕೊಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.